ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಕಿ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋನ ತಂದಿದ್ದೀನಿ. ವಿಡಿಯೋನ ತರೋದಕ್ಕೆ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತ ಅದನ್ನು ಕ್ಲಿಕ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನಾನಿವತ್ತು ನಿಮಗೆ ವಿಡಿಯೋದಲ್ಲಿ KGFನ ಎರಡು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ. ಒಂದು ಆಡಿಯೋ ಅಪ್ಡೇಟ್, ಇನ್ನೊಂದು KGF ಒಂದು ರೆಕಾರ್ಡನ್ನೇ ಮಾಡ್ತು ಅಂತ ಹೇಳ್ಬೋದು. ಸೊ ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಡವ್ರು ನೋಡ್ತಾರೆ. ಆ್ಯಂಡ್ ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ KGFನ ಆಡಿಯೋ ಅಪ್ಡೇಟನ್ನು ನೋಡೋದಾದರೆ, ಲಾರಿ ಮ್ಯೂಸಿಕ್ ಅವರು ಅಫಿಷಿಯಲ್ ಆಗಿ ಟ್ವೀಟನ್ನು ಮಾಡಿದರು ರೀಸೆಂಟಾಗಿ. ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ ಅಂತ. ಬಟ್ ಅವ್ರ ಎತ್ತನ್ನು ಏನು ಅಂತ ಹೇಳಿರಲಿಲ್ಲ. ಆದರೆ ಎಲ್ರಿಗೂ ಆಲ್ರೆಡಿ ಗೊತ್ತಾಗಿತ್ತು ಇವರು KGF ಆಡಿಯೋ ಬಗ್ಗೆ ಹೇಳ್ತಾರೆ ಅಂತ. ಅದಾದ ನಂತರ ಅಫಿಷಿಯಲ್ ಆಗಿ ಟ್ವೀಟನ್ನು ಮಾಡಿದ್ರು. ಅದರಲ್ಲಿ ಅವ್ರು ತಿಳಿಸ್ಕೊಟ್ರು, ನಮ್ಮ ಚಾನಲ್ನವರೇ ನಾವು ರೈಟ್ಸನ್ನು ತೊಗೊಂಡಿದ್ದೀರಿ KGF ಆಡಿಯೋದು, ಆ್ಯಂಡ್ 4 ಭಾಷೆಗಳಲ್ಲಿ ನಮ್ಮ ಚಾನಲ್ನಲ್ಲೇ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಅವರು ಡೇಟನ್ನು ಹೇಳಿಲ್ಲ. ಇದು ಎಲ್ರಿಗೂ ತುಂಬಾ ಡಿಸಪಾಯಿಂಟ್ಮೆಂಟನ್ನು ಕೊಟ್ಟಿತ್ತು. ಆ್ಯಂಡ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಟ್ಲೀಸ್ಟ್ ಡೇಟ್ ಆದರೂ ಹೇಳ್ಬೋದಾಗಿತ್ತು ಅಂತ. ಬಟ್ ಇವಾಗ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ನನಗೆ ಆಲ್ಮೋಸ್ಟ್ ಡೇಟ್ ಗೊತ್ತಿದೆ. ಬಟ್ ನನಗೆ ಗೊತ್ತಿರೋ ಡೇಟು ಆಲ್ಮೋಸ್ಟ್ ಒಂದು 70% ಕನ್ಫರ್ಮ್ ಅಂತ ಹೇಳ್ಬೋದು. ಇದು ನಾನು ಗ್ಯಾರಂಟಿ ಕೊಡ್ತಲ್ಲ ಅವಾಗೇ ರಿಲೀಸ್ ಆಗುತ್ತೆ ಅಂತ. ಬಟ್ ಇದೊಂದು 70% ಕನ್ಫರ್ಮು. ಅದು ಯಾವಾಗಪ್ಪ ಅಂತಂದರೆ ನವೆಂಬರ್ 29 ಇಲ್ಲಾಂದರೆ ನವೆಂಬರ್ 30 ಈ ಡೇಟಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ರೀಸೆಂಟಾಗಿ ಈಗ ನಮ್ಮ ಅಂಬಿ ಸರ್ ತೀರ್ಕೊಂಡ್ರು. ಸೊ ಇದರಿಂದಾಗಿ KGFನ ಆಡಿಯೋ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಇದೆ. ಸೊ ಅದು ಆ ಥರನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಪೋಸ್ಟ್ಪೋನ್ ಆಗೋ ಸಾಧ್ಯತೆ ಇದೆ. ಸೊ ನೋಡೋಣ. ನನಗೆ ತಿಳಿಸಿರೋ ಡೇಟನ ನಿಮಗೆ ತಿಳಿಸಿದ್ದೀನಿ. ನವೆಂಬರ್ 29 ಇಲ್ಲ ನವೆಂಬರ್ 30 ಪೋಸ್ಟ್ಪೋನ್ ಆಗೋ ಸಾಧ್ಯತೆಯೂ ಇದೆ. ಸೊ ತುಂಬ ಜನ ಕೇಳ್ತಾ ಇದ್ದರಿಂದ ಈ ಅಪ್ಡೇಟನ್ನು ನಿಮ್ಗೆ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು KGF ಒಂದು ರೆಕಾರ್ಡನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತಂದರೆ, ನೀವು ರೀಸೆಂಟಾಗಿ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ, ಇನ್ನು ಮೊನ್ನೆ ಯಾರ್ಯಾರು ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನೋಡ್ತಾ ಇದೆ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಒಂದು ಇದಿತ್ತು, ಹಿಂದಿಯಲ್ಲಿ 0 ಅಪೋಸಿಟ್ ಬರ್ತಾ ಇದೆ, ಯಾವ ರೀತಿ ಪ್ರಮೋಷನ್ ಮಾಡ್ತಾ ಇದ್ದಾರಪ್ಪ, ಹೇಗೆ ಏನು ಎತ್ತ ಅಂತ. ಸೊ ಅದಕ್ಕೊಂದು ಉತ್ತರಣೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಲೈವ್ ಮ್ಯಾಚ್ ಸೆಂಟ್ರಲ್ಲಿ ನಮ್ಮ KGF ನಟರೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಇದು ಒಂಥರ ರೆಕಾರ್ಡ್ ಅಂತಲೇ ಹೇಳ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಒಂದು ಮೂವಿ ಹಿಂದಿಗೆ ಡಬ್ಬಾಗಿ ಹೋಗಿ ಅಲ್ಲಿ ಟ್ರೇಲರ್ ಬರೋದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಲೈವ್ ಮ್ಯಾಚಲ್ಲಿ ಅಂದರೆ ಇದು ತುಂಬಾ ದೊಡ್ಡ ವಿಚಾರ. ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಇದುವರೆಗೂ ಯಾವ ಮೂವಿನೂ ಮಾಡಿಲ್ಲ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಅಂಥ ಸಾಧನೆಯನ್ನು ನಮ್ಮ KGF ಮಾಡ್ತಾ ಇದೆ. ಆ್ಯಂಡ್ ನಿಜಕ್ಕೂ ಇದನ್ನು ಹೇಳ್ಬೋದು, ಇದು ನಮ್ಮ ಸ್ಯಾಂಡಲ್ವುಡ್ನ ಹೆಮ್ಮೆಯ ನೆಕ್ಸ್ಟ್ ಲೆವೆಲ್ ಮೂವಿ ಅಂತಲೇ ಹೇಳ್ಬೋದು. ಸೊ ಇದು ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಇದು ಒಂಥರ ರೆಕಾರ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹಿಂದಿಲಿ ತುಂಬಾ ಭರ್ಜರಿಯಾಗಿ ಪ್ರಮೋಷನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಕಡೆ KGFನ ಪ್ರಮೋಷನ್ ಭರ್ಜರಿಯಾಗಿ ನಡೀತಾ ಇದೆ. ಆಂಧ್ರದಲ್ಲಿರ್ಬೋದು, ತಮಿಳ್ನಾಡಲ್ಲಿರ್ಬೋದು, ಆ್ಯಂಡ್ ಕೇರಳದಲ್ಲಿ ಪರವಾಗಿಲ್ಲ, ಆ್ಯಂಡ್ ಹಿಂದಿಯಲ್ಲಿ ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಭರ್ಜರಿಯಾಗಿ ಪ್ರಮೋಷನನ್ನು ಮಾಡ್ತಾ ಇದ್ದಾರೆ. ಸೊ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, KGFನ ಟ್ರೇಲರು ನಮ್ಮ ಕನ್ನಡದಲ್ಲಿ 10 ಮಿಲಿಯನ್ನನ್ನು ಕ್ರಾಸ್ ಮಾಡಿದ್ದಂಥ ಮೊದಲ ಟ್ರೇಲರ್, ಅಂದರೆ 1 ವ್ಯೂಗಳನ್ನ ಗಳಿಸಿರುವಂಥ ಮೊದಲ ಟ್ರೇಲರ್, ಇದು ಒಂದು ರೆಕಾರ್ಡು ನಮ್ಮ KGFಲ್ಲಿ ಸೇರ್ಕೊಂಡಿದೆ. ಆ್ಯಂಡ್ ನಮ್ಮ ರಾಕಿಂಗ್ ಸ್ಟಾರ್ ಅವರ ಅಕೌಂಟಿಗೆ ಸೇರ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು KGF ಬಗ್ಗೆ ಇನ್ಫಾರ್ಮೇಷನ್ನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮರೆಯದೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಜೊತೆ, ಮತ್ತು ಸ್ಯಾಂಡಲ್ವುಡ್ ಫ್ಯಾನ್ಸ್ ಜೊತೆ, ನಮ್ಮ ಕನ್ನಡ ಮೂವಿ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವ್ರ ಜೊತೆ ಎಲ್ಲರೂ ಶೇರ್ ಮಾಡಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.